ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ನೆವರಿಗೊಂದು ಹೊರವಸೆ. ಶಿಗ್ಗಾವಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಜನತಾ ಬಜಾರ್ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗೆ ಆಗ್ರಹಿಸಿ ಸ್ಥಾಪನಾ ಸಮಿತಿಯ ಹನುಮಂತ ಬಂಡಿವಡ್ಡರ್ ಹಾಗೂ ಬಾಬಕ್ಕ ಬಳ್ಳಾರಿ ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹ ಇಂದು 19ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಹನುಮಂತಪ್ಪ ಬಂಡಿವಡ್ಡರ್, ಇಂದಿಗೂ ನಮ್ಮ ಅಹವಾಲು ಸ್ವೀಕರಿಸಲು ಜಿಲ್ಲಾಧಿಕಾರಿಗಳು ಬಾರದಿರುವುದು ಖೇದಕರ ಸಂಗತಿಯಾಗಿದೆ. ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸದೇ ಇರುವುದನ್ನು ನೋಡಿದರೆ ಅವರ ನಿಷ್ಕಾಳಜಿ ಎದ್ದು ಕಾಣುತ್ತದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಸುಮ್ಮನೆ ಕುಳಿತಿದ್ದಾರೆ. ಈ ಕೂಡಲೇ ನಮ್ಮ ಆಗ್ರಹವನ್ನು ಈಡೇರಿಸದಿದ್ದರೆ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇವತ್ತಿಗೆ 19 ದಿನ ಆಯಿತು ಇಲ್ಲಿ ಧರಣಿ ಸತ್ಯಾಗ್ರಹ ಹಾಗೂ ರಾತ್ರಿ. ಇವತ್ತಿಗೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅವರು ಇಲ್ಲಿ ಪದಾಧಿಕಾರಿಗಳನ್ನು ಇನ್ನೂ ಕೂಡ ಹೋಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಇಲ್ಲಿ ಆಗಮಿಸಿಲ್ಲ. ನಾವು ಹಗಲು ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಇಲ್ಲಿ ಧರಣಿ ಸತ್ಯಾಗ್ರಹ ಪುತ್ತಳಿದ್ದು ಮತ್ತು ಆಡಿಟೋರಿಯಂ ಗ್ಯಾಲರಿಗೆ ಇಷ್ಟು ಕಷ್ಟಪಡೋದು ಅವಶ್ಯಕತೆ ಇದ್ದಿಲ್ಲ. ಅದನ್ನು ಕೂಡಲೇ ಮಾಡಬೇಕು, ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳನ್ನು ಇಲ್ಲಿಂದ ಇಲ್ಲಿ ಸಂಬಂಧಪಟ್ಟಂಥ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿ ಬೇರೆ ಜಿಲ್ಲಾಧಿಕಾರಿ ನೇಮಕ ಮಾಡಬೇಕಂತಂದು ಉಗ್ರವಾಗಿ ಕಂಡನವನ್ನು ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ಬಾಬಕ್ಕ ಬಳ್ಳಾರಿ, ಮಜೀದ್ ಮಾಳ್ಗಿಮನಿ, ಕರಿಯಪ್ಪ ಮಾದರ್ ಮುಂತಾದವರು ಉಪಸ್ಥಿತರಿದ್ದರು.